ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಡಬಲ್ ಇಂಜಿನ್ ಅಲ್ಲ ಡಬ್ಬಾ ಡಬ್ಬಾ ಇಂಜಿನ್ ಗಳು ಇವು ಅದು ಡಬ್ಬಾ ಇಂಜಿನ್ ಇದು ಡಬ್ಬಾ ಇಂಜಿನ್ ಎರಡು ಡಬ್ಬಾ ಇಂಜಿನ್ ಗಳು ಸರ್ಕಾರಗಳೇ ಇವು ಇದೆಲ್ಲ ಉತ್ತರ ಕುಮಾರ್ ಇದ್ದಂಗೆ ಈ ಬಿಜೆಪಿ ಅವರು ಉತ್ತರ ಪೌರುಷ ವಲಯ ಮುಂದೆ ಅಂತ ಸುಮ್ಮನೆ ನಿಮ್ಮ ಮಾಧ್ಯಮಗಳ ಮುಂದೆ ರೈಲ್ ಬಿಡೋದು ಅಷ್ಟೇ ಇವರು ಒಂದೇ ಒಂದು ಚೆಂಬು ನೀರು ಕೂಡ ಇವರು ತರಕಾಗಲ್ಲ ಐದು ಸ್ಟೇಜ್ ಗಳು ಬೆಂಗಳೂರು ಏನು ನೀರು ಬಂದಿದೆ ಇದೆಲ್ಲ ನಮ್ಮ ಸರ್ಕಾರದ ಸಾಧನೆ ಇವರು ಮಾಡೋ ಯೋಗ್ಯತೆ ಇಲ್ಲ ಮಾಡೋರಿಗೂ ಬಿಡೋದಿಲ್ಲ ಅಸೂಯೆ ಹೊಟ್ಟೆ ಕೆಚ್ಚು ಮೇಕೆದಾಟು ಎರಡನೇ ಹಂತದ ಮೂರನೇ ದಿನದ ಕಾರ್ಯಕ್ರಮ ನಾಲ್ಕನೇ ದಿನದ ಕಾರ್ಯಕ್ರಮ ನೆನ್ನೆ ಕೆಂಗೇರಿಯಿಂದ ಇಲ್ಲಿ ಬಿಟಿಎಂ ವರೆಗೂ ಕೂಡ ಪಾದಯಾತ್ರೆ ಎಲ್ಲ ಕಡೆ ಕೂಡ ಸಾವಿರಾರು ಜನ ನಮ್ಮ ಜೊತೆಗೆ ಮತ್ತೆ ನಾವು ಹೋಗುವಂತ ಪ್ರದೇಶಗಳಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಜನ ಎಲ್ಲ ಬಂದು ಉತ್ಸಾಹದಿಂದ ಬಾಳ್ಕೊಂಡಿದ್ರು ಇವತ್ತು ಕೂಡ ಬರ್ತಾರೆ ಇನ್ನು ಬರ್ತಾರೆ ಜನ ಎಲ್ಲ ಬರ್ತಾರೆ ಜನಕ್ಕೆ ಈಗ ಮನದಟ್ಟಾಗಿದೆ ಕಾಂಗ್ರೆಸ್ ಪಕ್ಷ ಇವ ಏನು ಹೋರಾಟ ಮಾಡ್ತಾ ಇದೆ ನೀರಿಗೋಸ್ಕರ ಇದು ಯಶಸ್ವಿ ಆಗಬೇಕು ಇದು ಯಶಸ್ವಿ ಆದರೆ ಮಾತ್ರ ಬೆಂಗಳೂರಿನ ಜನತೆಗೆ ನೀರು ಲಭ್ಯತೆ ಆಗುತ್ತೆ ಈಗ ಬೆಂಗಳೂರಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ಸುಮಾರು 30-40% ಜನಕ್ಕೆ ಮಾತ್ರ ಕಾವೇರಿ ನೀರು ಸಿಗ್ತಾ ಇದೆ ಉಳಿದಾಗೆ ಹಳೆ ಸಿಎಂಸಿಗಳಲ್ಲಿ ವಾರಕ್ಕೊಂದಿನೂ ಬಿಡೋದಿಲ್ಲ ನೀರು ವಾರಕ್ಕೊಂದಿನ ವಾರಕ್ಕೆ ಎರಡು ದಿನ ಬಿಟ್ಟರೆ ಹೆಚ್ಚು ಮತ್ತು 110 ಹಳ್ಳಿಗಳು ಮತ್ತು ಬೆಂಗಳೂರು ಎಲ್ಲ ದಿಕ್ಕುಗಳಲ್ಲೂ ಕೂಡ 15-20 ಕಿಲೋಮೀಟ್ರಿಗೆ ಆನೇಕಲ್ಗೆ ತಗೊಳ್ರಪ್ಪ ನೀವೆಲ್ಲ ಆನೇಕಲ್ನವರಲ್ವಾ ಬನ್ನೇರಡು ರೋಡಲ್ಲಿ ಎಲ್ಲಿವರೆಗೂ ಆಗಿದೆ ಅಪಾರ್ಟ್ಮೆಂಟ್ಗಳು ಸರ್ಜಾಪುರ ರೋಡಲ್ಲಿ ಎಲ್ಲಿವರೆಗೂ ಆಗಿದೆ ಅಪಾರ್ಟ್ಮೆಂಟ್ಗಳು ಹತ್ತಿಬೇಲೆ ರೋಡಲ್ಲಿ ಎಲ್ಲಿವರೆಗೂ ಆಗಿದೆ ಅಪಾರ್ಟ್ಮೆಂಟ್ಗಳು ಅಲ್ವಾ ಅವ್ರಿಗೆಲ್ಲ ಕಾವೇರಿ ನೀರಿದೆಯಾ ಇಲ್ಲ ಅವ್ರಿಗೆಲ್ಲ ಕೂಡ ಕಾವೇರಿ ನೀರು ಕೊಡಬೇಕು ಸುಮಾರು 2.5 ಕೋಟಿ ಜನಕ್ಕೆ ಬೆಂಗಳೂರು ನಗರ ಸೇರಿಸಿ ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳ ಜನರಿಗೆ ನೀರು ಲಭ್ಯತೆ ಆಗುತ್ತೆ ಅದಕ್ಕೆ ನಮ್ಮ ಹೋರಾಟ ಇವತ್ತು ಸಂಘ ಸಂಸ್ಥೆಗಳವರು ಅವರು ಇವರು ಬೆಂಬಲ ಸೂಚಿಸಿ ಫ್ಲೆಕ್ಸ್ ಹಾಕ್ತಾರೆ ಫ್ಲೆಕ್ಸ್ ಹಾಕಬಾರ್ದು ಕೋರ್ಟ್ ಪ್ರಕಾರ ಆದರೆ ಬೊಮ್ಮನಹಳ್ಳಿಯಿಂದಲೇ ಮುಖ್ಯಮಂತ್ರಿಗಳು ಬಂದಿದ್ದರು ಸಾವಿರಾರು ಫ್ಲೆಕ್ಸ್ ಹಾಕ್ಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಇಲ್ಲಪ್ಪ ನೀವು ನೋಡಿದ್ರಿ ಮಾಧ್ಯಮದವರು ಮುಖ್ಯಮಂತ್ರಿಗಳಿಗೆ ಅದು ಕಣ್ ಕಾಣ್ತಲ್ಲ ಅವ್ರಿಗೆ ನೆನ್ನೆ ಯಶವಂತಪುರಕ್ಕೆ ಹೋಗಿದ್ದರು ಹರಾರ ನಗರ ಕ್ಷೇತ್ರ ಅಲ್ಲಿ ಸಾವಿರಾರು ಪೋಸ್ಟ್ಗಳು ಹಾಕ್ಕೊಂಡಿದ್ದರು ಶಿವರಾತ್ರಿ ಇದು ಮೊನ್ನೆ ಅಶ್ವತ್ಥ ನಾರಾಯಣವರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಇದು ಉಪಮುಖ್ಯಮಂತ್ರಿ ಹಾಲಿ ಮಂತ್ರಿಗಳು ಅವರು ಹುಟ್ಟಿದ ಹಬ್ಬಕ್ಕೆ ಬೆಂಗಳೂರಲ್ಲ ಹಾಕ್ಕೊಂಡಿದ್ದರು ಸೋಮಣ್ಣವರು ಅವರು ಹುಟ್ಟಿದ ಹಬ್ಬಕ್ಕೆ ಊರೆಲ್ಲ ಹಾಕ್ಕೊಂಡಿದ್ದರು ಗೋಪಾಲಯ್ಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಕ್ಷೇತ್ರ ಎಲ್ಲ ಹಾಕ್ಕೊಂಡಿದ್ದರು ಬಿಜೆಪಿಯವರು ಎಲ್ಲ ಕಡೆ ಕೂಡ ಫ್ಲೆಕ್ಸ್ಗಳು ಹಾಕ್ತಾರೆ ಮಹದೇವಪುರದಲ್ಲಿ ಎಲ್ಲದಕ್ಕೂ ಹಾಕ್ತಾರೆ ಆದರೆ ಅವ್ರ ಕಣ್ಣಿಗೆ ಇದೆಲ್ಲ ಕಾಣಿಸೋದಿಲ್ಲ ಮುಖ್ಯಮಂತ್ರಿಗಳು ನೇರವಾಗಿ ಫೋನ್ ಮಾಡಿ ಮುಖ್ಯ ಆಯುಕ್ತರಿಗೆ ಇದನ್ನೆಲ್ಲ ತೆಗೀರಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರದ್ದು ಬಿಜೆಪಿಯವ್ರದ್ದು ಮಾತ್ರ ಬಿಡಬೇಕಂತೆ ಈ ಥರದ ದ್ವಂದ್ವ ರಾಜಕಾರಣ ಬಿಡಿ ತೆಗೆಯಂಗಿದ್ರೆ ಎಲ್ಲರದ್ದು ತೆಗೀರಿ ಏನು ಬಿಜೆಪಿಯವ್ರಿಗೊಂದು ಕಾನೂನು ಅಥವಾ ಸಂಘ ಸಂಸ್ಥೆಗಳು ಹಾಕಿರ್ತಕ್ಕಂಥದಕ್ಕೆ ಒಂದು ಕಾನೂನು ಏನಿಲ್ಲ ಈ ದೇಶದಲ್ಲಿ ನೀವು ಏನೇ ಮಾಡಿರಿ ಹತ್ತಿಕ್ಕೋದಿಕ್ಕೆ ಆಗೋದಿಲ್ಲ ಈ ಚಳವಳಿನ ಅದರಿಂದ ಬಿಜೆಪಿಯವರು ಈಗಲಾದರೂ ಕೂಡ ಎಚ್ಚೆತ್ತು 25 ಜನ ಎಂಪಿಗಳಿದ್ದಾರೆ ಇವನ್ನೆಲ್ಲ ಹೋಗಿ ಕರ್ಕೊಂಡೋಗಿ ಮೋದಿಯವ್ರ ಹತ್ರ ಕೂತು ಮಾತಾಡಿ ಎನ್ವೈರನ್ಮೆಂಟಲ್ ಪರ್ಮಿಷನ್ ತೊಗೊಂಬಂದು ಈ ಒಂದು ಮೇಕೆದಾಟು ಪ್ರಾಜೆಕ್ಟ್ನ ಪ್ರಾರಂಭ ಮಾಡಿ ಅಂತ ಒತ್ತಾಯ ಮಾಡ್ತೇನೆ ಈಗ ಬಿಜೆಪಿಯವರು ಬೆಂಗಳೂರು ನಗರಕ್ಕೆ 5 ಹಂತದಲ್ಲಿ ನೀರು ಬಂದಿದೆ ಕಾವೇರಿ 1ನೇ ಸ್ಟೇಜು 2ನೇ ಸ್ಟೇಜು 3ನೇ ಸ್ಟೇಜು 4ನೇದು 5 ಸ್ಟೇಜು ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ತಂದಿದ್ದು ಬಿಜೆಪಿಯವರು ಒಂದೇ ಒಂದು ಚೆಂಬು ನೀರು ಕೂಡ ಇವರು ತರೋಕ್ಕಾಗಲ್ಲ 5 ಸ್ಟೇಜುಗಳು ಬೆಂಗಳೂರಿಗೆ ಏನು ನೀರು ಬಂದಿದೆ ಇದೆಲ್ಲ ನಮ್ಮ ಸರ್ಕಾರದ ಸಾಧನೆ ಬಿಜೆಪಿಯವರು ಏನು ಮಾಡಿದ್ರು ಏನೂ ಇಲ್ಲ ರಾಜಕೀಯ ಅಂತ ಹೇಳ್ತಾರೆ ಇವರು ಮಾಡೋ ಯೋಗ್ಯತೆ ಇಲ್ಲ ಮಾಡೋರಿಗೂ ಬಿಡೋದಿಲ್ಲ ಅಸೂಯೆ ಹೊಟ್ಟೆ ಕೆಚ್ಚು
ಇದೆಲ್ಲ ಉತ್ತರ ಕುಮಾರ್ ಇದ್ದಂಗೆ ಈ ಬಿಜೆಪಿ ಅವರು ಉತ್ತರ ಪೌರುಷ ವಲಯ ಮಂದೆ ಅಂತ ಸುಮ್ಮನೆ ನಿಮ್ಮ ಮಾಧ್ಯಮಗಳ ಮುಂದೆ ರೈಲ್ ಬಿಡೋದಷ್ಟೇ ಇವರು ಆಮೇಲೆ ಡಬಲ್ ಇಂಜಿನ್ ಸರ್ಕಾರ ಅಂತಾರೆ ಡಬಲ್ ಇಂಜಿನ್ ಅಲ್ಲ ಡಬ್ಬಾ ಡಬ್ಬಾ ಇಂಜಿನ್ಗಳು ಇವು ಅದು ಡಬ್ಬಾ ಇಂಜಿನ್ ಇದು ಡಬ್ಬಾ ಇಂಜಿನ್ ಎರಡು ಡಬ್ಬಾ ಇಂಜಿನ್ ಸರ್ಕಾರಗಳೇ ಇವು